ಭಾರತೀಯ ಪೊಲೀಸ್ ಸೇವೆಯ ತರಬೇತಿಗೆ ಅಧಿಕಾರಿಗಳು ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟಪತಿ ಭವನದಲ್ಲಿ ಭೇಟಿ ಮಾಡಿದರು ಈ ವೇಳೆ ರಾಷ್ಟಪತಿ ವಿವಿಧ ಅಖಿಲ ಭಾರತ ಸೇವೆಗಳಲ್ಲಿ ಭಾರತೀಯ ಪೊಲೀಸ್ ಸೇವೆಯು ತನ್ನದೇ ಆದ ನಿರ್ಣಾಯಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದರು ಕಾನೂನು ಮತ್ತು ಸುವ್ಯವಸ್ಥೆ ಕೇವಲ ಆಡಳಿತದ ತಳಹದಿಯಲ್ಲ ಇದು ಆಧುನಿಕ ಭಾರತದ ಆಧಾರವಾಗಿದೆ ಮುಂಬರುವ ವರ್ಷಗಳಲ್ಲಿ ಭಾರತವು ಹೊಸ ಎತ್ತರವನ್ನು ಏರುವ ಗುರಿಯನ್ನು ಹೊಂದಿರುವುದರಿಂದ ಐಪಿಎಸ್ ಅಧಿಕಾರಿಗಳ ಪಾತ್ರವೂ ಹೆಚ್ಚು ನಿರ್ಣಾಯಕವಾಗುತ್ತದೆ ಎಂದರು ಕಾನೂನಿನ ನಿಯಮಗಳನ್ನು ಎತ್ತಿ ಹಿಡಿದರೆ ಮಾತ್ರ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಅಭಿವೃದ್ಧಿ ಸಾಧ್ಯ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡದೆ ನ್ಯಾಯವನ್ನು ಖಾತರಿಪಡಿಸದೆ ಮತ್ತು ನಾಗರಿಕರಗಳ ಹಕ್ಕುಗಳನ್ನು ರಕ್ಷಿಸದೆ ಪ್ರಗತಿಯು ಅರ್ಥಹೀನ ಪದವಾಗುತ್ತದೆ ಎಂದು ರಾಷ್ಟ್ರಪತಿ ಹೇಳಿದರು